ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಫುಡ್ ಶೋ. ಇವತ್ತು ನಾನು ಮಾಡ್ತಾ ಇದ್ದೀನಿ ಬೋಂಡಾ. ಬನ್ನಿ ರೆಸಿಪಿ ನೋಡೋಣ. ನೋಡಿ, ಈ ರೆಸಿಪಿಗೋಸ್ಕರ ಈ ಥರದ್ದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಇದಕ್ಕೊಂದು ಕಪ್ಪಷ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಒಂದು ಕಪ್ ಅಂದರೆ ದೊಡ್ಡ ಕಪ್ಪು. ಇಲ್ಲೊಂದು 5 ರಿಂದ 6 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಇದರಲ್ಲಿ ಹಾಕ್ಬಿಟ್ಟು ಇದಕ್ಕೊಂದು 5 ರಿಂದ ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೀವು ಖಾರ ಜಾಸ್ತಿ ತಿನ್ನೋಂಗಿದ್ರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಈಗ ಬೆಳ್ಳುಳ್ಳಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವಾಯ್ಡ್ ಮಾಡ್ಬೋದು. ಈಗ ಇದ್ರ ಜೊತೆಗೆ ಜೀರಿಗೆ 1-2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈ ಥರ ಜೀರಿಗೆ ಹಾಕೋದ್ರಿಂದ ಬೋಂಡ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕರಿಬೇವು ಇದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು. ಈಗ ನೋಡಿ, ನಾನಿಲ್ಲಿ 1 ಸ್ಪೂನ್ ಉಪ್ಪು ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಖಾರ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಅದರಿಂದ ಖಾರ ಕಡಿಮೆ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಪುದೀನ, ಇಲ್ಲಿ ನಾನೊಂದು 1/2 ಕೆಜಿಯಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಜೋಳ ಇಟ್ಟಿದ್ರೆ ಅದು ಸೇರಿಸಿ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಆ ರೆಸಿಪಿ ಟ್ರೈ ಮಾಡಿದೆ ಮಿಸ್ ಮಾಡಿದೆ ಅಪ್ಲೋಡ್ ಮಾಡ್ತೀನಿ. ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು ಇದಕ್ಕೆ. ಈಗ ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸ್ಕೊತಾ ಇದ್ದೀನಿ. ಅಷ್ಟೊಂದು ನೀರಾಗೂ ಮಾಡಬಾರ್ದು, ಲೈಟಾಗಿ ನೀರು ಹಾಕ್ಕೊಂಡು ಈ ಥರ ಕಲಸ್ಕೋಬೇಕು. ಇದಕ್ಕೆ ನೀವು ಅಕ್ಕಿ ಹಿಟ್ಟು ಸೇರಿಸ್ಬಿಟ್ಟು ಗಟ್ಟಿಯಾಗಿ ಕಲಸ್ಕೊಂಡ್ರೆ ಇದನ್ನು ಪಕೋಡ ಥರ ಮಾಡ್ಕೋಬೋದು. ನೋಡಿ, ಈ ಥರ ಸಾಫ್ಟಾಗಿ ಮಾಡ್ಕೋಬೇಕು. ಈ ಥರ ಉಂಡೆ ಕಟ್ಟಂಗೂ ಇರಬೇಕು, ಸಾಫ್ಟಾಗೂ ಇರಬೇಕು. ಈಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದೆ ಇಲ್ಲಾಂದರೆ ಈ ಥರ ಚೆಕ್ ಮಾಡ್ಕೋಬೋದು. ಫಸ್ಟೇ ಒಂದು ಸ್ವಲ್ಪ ಹಾಕ್ಬಿಟ್ಟು, ಈಗ ಎಣ್ಣೆ ಆದರೆ ಬಿಸಿಯಾಗಿದೆ. ಇದಕ್ಕೆಲ್ಲ ಉಂಡೆಗಳು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಟಿ ಕಟ್ಟಿ ಇದರಲ್ಲಿ ಹಾಕ್ತಾಯಿದ್ದೀನಿ. ನಮ್ಮನೇಲಂತೂ ವೀಕ್ಲಿ ಒನ್ಸ್ ಬೋಂಡಾಗಳು ಮಾಡ್ತಾನೆ ಇರ್ತೀರಿ, ಬಿಕಾಸ್ ನಮ್ಮ ಹಸ್ಬೆಂಡ್ ಬೋಂಡ ಲವರ್. ಈಗ ಸಪೋಸ್ ನಾನು ಮಾಡಿಲ್ಲ ಅಂದರೆ ಔಟ್ಸೈಡ್ ಆದರೂ ತಿಂತಾರೆ. ಔಟ್ಸೈಡ್ ಫುಡ್ ಹೆಲ್ತ್ಗೆ ಅಷ್ಟೊಂದು ಒಳ್ಳೇದಲ್ಲ ಅಂತ ನಾವು ಮನೆಯಲ್ಲೇ ಮಾಡ್ಕೊತೀವಿ. ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲ್ಲೇ ಬಿಡಬೇಕು. ಬೋಂಡ ಸುಡೋವಾಗ ಯಾವಾಗೂ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೋಂಡ ಕಲರ್ ಬರುತ್ತೆ, ಒಳಗೆ ಬೆಂದಿರಲ್ಲ. ಈಗ ನೋಡಿ, ಬೋಂಡ ರೆಡಿ ಆಗಿದೆ. ಈರುಳ್ಳಿ ಉದ್ದುದ್ದ ಕಟ್ ಮಾಡಿರೋದ್ರಿಂದ ಬೋಂಡ ಆಕಾರನೇ ಚೇಂಜ್ ಆಗಿದೆ. ನೋಡಿದ್ರಲ್ವಾ, ಫೈನಲಿ ಬೋಂಡ ರೆಡಿ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.